अध्यक्षर कर्नाटक राज्य शिशु अधिकारी संघ बीदर ಈ ಮೂಲಕ ಸರ್ಕಾರಕ್ಕೆ ನಾವು ವಿನಂತಿಸಿಕೊಳ್ಳುವುದೇನೆಂದರೆ ಈ ದಿನ ನಾವು ಕಪ್ಪು ಪಟ್ಟಿಯನ್ನು ಕಟ್ಟಿಕೊಂಡು ನಾವು ಕೆಲಸ ಕರ್ತವ್ಯ ಮಾಡುತ್ತಿದ್ದೀವಿ ನಿಮ್ಮ ಗಮನಕ್ಕೆ ತರಲು ಬಯಸುವುದೇನೆಂದರೆ ನಮಗೆ ಕೋವಿಡ್ ಭತ್ತೆ ಕೊಡುವುದಾಗಿ ತಾವುಗಳು ಹೇಳಿದಿರಾ ಆದರೆ ಇಲ್ಲಿವರೆಗೆ ನಮಗೆ ಕೋವಿಡ್ ಭತ್ತೆ ಸಿಗಲಿಲ್ಲ ಮೊದಲನೇ ಅಲ್ಲಿ ಬಹಳ ಗಂಭೀರವಾಗಿತ್ತು ಎರಡನೇ ಅಲ್ಲಿ ನೋಡಲೇ ಆಗಲಿಲ್ಲ ಅಂತ ಒಂದು ಗಂಭೀರವಾದ ಪರಿಸ್ಥಿತಿಯಲ್ಲಿಯೂ ನಾವು ಉತ್ತಮವಾದ ಸೇವೆಯನ್ನು ಸಲ್ಲಿಸಿದ್ದೇವೆ ಒಂದು ಸೇವೆ ಸಲ್ಲಿಸುವುದಲ್ಲದೆ ನಾವು ಬೀದರನ್ನು ಒಂದು ಕೋವಿಡ್ ರಹಿತ ಕೋವಿಡ್ ಇಲ್ಲದೆ ಅಂತ ಒಂದು ಶೂನ್ಯವನ್ನಾಗಿ ಮಾಡಿದಂತ ಮೊದಲನೇ ಡಿಸ್ಟ್ರಿಕ್ಟ್ ಕೂಡ ನಮ್ಮ ಬೀದರ್ದಾಗಿದೆ ನಾವು ಇಷ್ಟು ಸೇವೆ ಸಲ್ಲಿಸಿದರು ಸರ್ಕಾರ ಹೇಳಿದಂತ ಆ ಒಂದು ಕೋವಿಡ್ ಮತ್ತೆ ರಿಸ್ಕ್ ಬ್ಯಾಲೆನ್ಸ್ ನಮಗೆ ಬಿಡುಗಡೆ ಮಾಡಿಲ್ಲ ನಾವು ಇದರಲ್ಲಿ ಒಂದು ತಾರತಮ್ಯವನ್ನು ನೋಡುತ್ತೇವೆ ಏನಂತಂದ್ರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಿಬ್ಬಂದಿಗಳಿಗೆ ಕೋವಿಡ್ ಸ್ಕಾಲರ್ಸ್ ಕೊಟ್ಟಿದ್ದಾರೆ ಆದರೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಸಿಬ್ಬಂದಿಗೆ ಅಂದರೆ ಸುಮಾರು 19 ಕಾಲೇಜುಗಳಲ್ಲಿ ಕರ್ತವ್ಯ ನಿರ್ವಹಿಸುವಂತ ಯಾವುದೇ ಶಿಕ್ಷಣಾಧಿಕಾರಿಗಳಿಗೆ ಆ ಒಂದು ಕೋವಿಡ್ ಭತ್ತೆ ಸಿಗಲಿಲ್ಲ ಅದಕ್ಕಾಗಿ ನಾನು ಘನ ಸರ್ಕಾರಕ್ಕೆ ವಿನಂತಿಸಿಕೊಳ್ಳುವುದೆಂದರೆ ನಾವು ಮಾಡಿದಂತ ಉತ್ತಮವಾದ ಸರ್ವೋತ್ತಮವಾದ ಸೇವೆಯನ್ನು ತಾವುಗಳು ಕಂಡಿದ್ದೀರಾ ನೋಡಿದ್ದೀರಾ ಮತ್ತು ಚಪ್ಪಾಳೆ ಕೂಡ ಹಾಕಿದ್ದೀರಾ ಅದಲ್ಲದೆ ನೀವು ನಮ್ಮ ಪ್ರಶಂಸೆ ಕೂಡ ಮಾಡಿದ್ದೀರ ಆದರೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೆಂದರೆ ನಮಗೆ ಸಿಗಬೇಕಾದಂತ ನಮ್ಮ ಹಕ್ಕನ್ನು ನಾವು ನೀವು ಹೇಳಿದಂತ ಒಂದು ಕುಡ್ತಿರಂತ ಹೇಳಿದಂತ ಒಂದು ವಾದವನ್ನು ತಾವು ಆದಷ್ಟು ಬೇಗನೆ ನಮಗೆ ಮಂಜೂರು ಮಾಡಬೇಕು ಅಂತ ಕೇಳಿಕೊಳ್ಳುತ್ತೇನೆ ಒಂದು ವೇಳೆ ನೀವು ಒಂದು ವೇಳೆ ಅದು ಮಂಜೂರು ಮಾಡಿಲ್ಲ ಅಂತಂದ್ರೆ ನಾವು ಒಂದು ರಾಜ್ಯ ಒಂದು ನಮ್ಮ ಕೇಂದ್ರ ಸರ್ಕಾರ ನಮ್ಮ ರಾಜ್ಯದ ಒಂದು ಸಂಘ ಏನು ಹೇಳುತ್ತದೋ ಅದರ ಅನುಗುಣವಾಗಿ ನಾವು ಮುಂದಿನ ಉಗ್ರವಾದ ಹೋರಾಟವನ್ನು ಮಾಡಲು ನಾವು ಸಿದ್ಧವಾಗಿದ್ದೇವೆ